ನಾವು ಆರೋಗ್ಯ ಅಂದಾಗ ನಿಮಗೆ ಏನೂ ರೋಗ ಇಲ್ಲದಿದ್ದ ತಕ್ಷಣ ನೀವು ಆರೋಗ್ಯವಂತರು ಅಂತಲ್ಲ. ನೀವು ಬೆಳಗ್ಗೆ ಎದ್ದಾಗ ನಿಮಗೆ ಜೀವಂತ ಉತ್ಸಾಹ ಅನಿಸುತ್ತಾ ಇಲ್ವಾ? ಹೆಲ್ತ್ ಅನ್ನೋ ಪದ ಹೋಲ್, ಸಮಗ್ರ ಅನ್ನೋ ಪದದಿಂದ ಬಂದಿದೆ. ನಿಮ್ಮಲ್ಲಿ ದೇಹ, ಮನಸ್ಸು, ಪ್ರಾಣಶಕ್ತಿ ಮತ್ತು ನಿಮ್ಮ ಮೂಲ ಸ್ವರೂಪಗಳ ಒಂದು ಸಮಗ್ರತೆ ಇರಬೇಕು. ಇವೆಲ್ಲವೂ ಲಯಬದ್ಧವಾಗಿದ್ರೆ ಬೆಳಗ್ಗೆ ಎದ್ದಾಗ ನಿಮಗೆ ಆಗಷ್ಟೇ ಹುಟ್ಟಿದ್ದೀನಿ ಅನ್ಸುತ್ತೆ. ಹೀಗಾದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಅರ್ಥ. ನೀವು ಹೆಣ್ಮಕ್ಕಳು ಮಾಡಬಹುದಾದ ಸರಳವಾದ ವಿಷಯ ಏನಂದ್ರೆ, 40-50% ಆಹಾರನ ಹಸಿಯಾದ ರೂಪದಲ್ಲಿ ತಿನ್ನಿ. ಅಂದ್ರೆ ಅದು ಜೀವಂತವಾಗಿರ್ಬೇಕು, ಜೀವಕಣವಾಗಿರ್ಬೇಕು. ತರಕಾರಿ, ಹಣ್ಣು, ಬೀಜ ಅಥವಾ ಮೊಳಕೆ ಒಡೆದ ಕಾಳಾಗಿರ್ಬಹುದು. ನೀವು ತಿನ್ನೋದ್ರ 40-50% ಆದ್ರೂ ಜೀವಂತವಾಗಿರ್ಬೇಕು. ಸತ್ತ ಆಹಾರ ತಿಂದು ಬದುಕಿರಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದ್ರೆ ಈಗ ನೀವು ಸತ್ತಿದ್ದನ್ನ ಜೀವಂತವಾಗಿಸ್ಬೇಕು. ನೀವು ಆಹಾರವನ್ನು ಬೇಯಿಸ್ತೀರ. ಜೀರ್ಣಕ್ರಿಯೆಗೆ ಬೇಕಾದ ಎಲ್ಲ ಅಂಶಗಳು ಶರೀರದಲ್ಲಿ ಮಾತ್ರ ಇಲ್ಲ, ಆಹಾರ ಕೂಡ ಈ ಎನ್ಝೈಮ್ ಕಿಣ್ವಗಳನ್ನು ತರುತ್ತೆ. ನೀವು ಆಹಾರವನ್ನು ಬೇಯಿಸಿದಾಗ ಈ ಎನ್ಝೈಮ್ಗಳನ್ನು ಬಹಳ ಮಟ್ಟಿಗೆ ನಾಶ ಮಾಡ್ತೀರ. ಈ ಎನ್ಝೈಮ್ಗಳಿಲ್ಲದೆ ತಿಂದಾಗ ನಾಶವಾದ ಈ ಅಂಶವನ್ನು ಮತ್ತೆ ನಿರ್ಮಿಸೋದಕ್ಕೆ ದೇಹ ಹೆಣಗಾಡತ್ತೆ, ಆಮೇಲಷ್ಟೇ ಅದು ಜೀರ್ಣ ಮಾಡ್ಕೋಬಹುದು. ಸಾಮಾನ್ಯವಾಗಿ ಊಟ ಮಾಡಿದ 1.5 ಗಂಟೆವರೆಗೆ ದೇಹ ಮಂಕಾಗತ್ತೆ, ಆಮೇಲೆ ನಿಧಾನವಾಗಿ ಪುನಶ್ಚೇತನಗೊಳ್ಳುತ್ತೆ. ಗಮನಿಸಿದ್ದೀರಾ? ಆಹಾರ ತಿನ್ನೋದು ಶಕ್ತಿಗೋಸ್ಕರ, ಆದರೆ ಆಹಾರವನ್ನು ಹೇಗೆ ಮಾಡ್ತಿದ್ದೀವಿ ಅಂದರೆ ಮೊದಲ 1.5 ಗಂಟೆ ಅದು ಶಕ್ತಿ ಹೀರ್ಕೊಳ್ಳುತ್ತೆ, ಆಮೇಲಷ್ಟೇ ಸಹಜ ಸ್ಥಿತಿಗೆ ಬರುತ್ತೆ. ಆದರೆ ನಿಮ್ಮ ಜೀರ್ಣಕ್ರಿಯೆ ಎಷ್ಟೇ ಚೆನ್ನಾಗಿದ್ದರೂ ಬೇಯಿಸಿ ನಾಶ ಮಾಡಿದ ಆ ಎಲ್ಲ ಎನ್ಝೈಮ್ಗಳನ್ನು ನಮಗೆ ಮತ್ತೆ ಪುನರ್ನಿರ್ಮಿಸಿಕೊಳ್ಳಕ್ಕಾಗಲ್ಲ. ಅದು ಭಾಗಶಃ ಮಾತ್ರ ಸಾಧ್ಯ. ನಿಮ್ಮ ಜೀರ್ಣಕ್ರಿಯೆ ತುಂಬ ಪ್ರಬಲ ಮತ್ತು ಚೆನ್ನಾಗಿದ್ದರೆ ನಾಶವಾದದರ 40-50% ಪುನರ್ನಿರ್ಮಿಸಿಕೊಳ್ತೀರ ಅಷ್ಟೇ. ಸ್ವಲ್ಪ ಮಂದವಾದ ಜೀರ್ಣಕ್ರಿಯೆ ಇದ್ದರೆ ಅದು ತುಂಬ ಕಮ್ಮಿ ಇರತ್ತೆ. ಅದು ಹೇಗೆ ಇದ್ದರೂ ಆಹಾರವನ್ನು ಬೇಯಿಸಿದರೆ ನೀವು ತಿನ್ನೋದರಲ್ಲಿ 50-60% ವ್ಯರ್ಥವಾಗಿ ಹೋಗ್ತಿರುತ್ತೆ. ಆದರೂ ಶರೀರ ಅದನ್ನು ಪ್ರೋಸೆಸ್ ಮಾಡಬೇಕು. ಅದು ವೇಯಿಸೋ ಶಕ್ತಿ ಮತ್ತು ಅದು ಒಳಪಡೋ ಕ್ಷೋಭೆಯ ಪ್ರಮಾಣ ತುಂಬ ಹೆಚ್ಚಿರುತ್ತೆ. ಆಹಾರವನ್ನು ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ, ಆದರೆ ಮೂಲತಃ ಅದು ದೇಹಕ್ಕೆ ಇಂಧನ. ಸರಿಯಾದ ಇಂಧನವನ್ನು ಕೊಟ್ಟರೆ ಇದು ಸಕ್ರಿಯವಾಗಿರುತ್ತೆ, ತಪ್ಪಾದ ಇಂಧನವನ್ನು ಹಾಕಿದರೆ ಅದು ಹೇಗೋ ಮ್ಯಾನೇಜ್ ಮಾಡ್ತಿರತ್ತಷ್ಟೇ. ನಾನು ನಿಮಗೆ ಇದನ್ನು ತಿನ್ನಿ ಅದನ್ನು ತಿನ್ನಿ ಅಂತಿಲ್ಲ, ನೀವೇ ಪ್ರಯೋಗ ಮಾಡಿ ನೋಡಿ, ಸರಿನಾ? ಜಸ್ಟ್ ಎಕ್ಸ್ಪೆರಿಮೆಂಟ್ ಅಂಡ್ ಸಿ. ಇವತ್ತು ರಾತ್ರಿ ಬೇಯಿಸಿದ ಆಹಾರ ತಿನ್ನೋ ಬದಲು ಹಣ್ಣು ತಿಂದು ನೋಡಿ. ನಾಳೆ ಬೆಳಗ್ಗೆ ನಿಮಗೆ ಅಲಾರಾಮ್ ಬೇಕಿರಲ್ಲ, ಅಲಾರಾಮ್ ಹೊಡ್ಕೊಳ್ಳೋ ಮೊದಲೇ ಹೇಳ್ತೀರಾ, ಮತ್ತು ಕಣ್ಣೆಲ್ಲ ಮೆತ್ತ ಹಾಕ್ಕೊಂಡಿರಲ್ಲ, ಎದ್ದ ತಕ್ಷಣ ಚುರುಕಾಗಿರ್ತೀರ. ಜನರಿಗೆ ಗೊತ್ತೇ ಇಲ್ಲ ದೇಹದೊಳಗೆ ಪೂರ್ತಿ ನಿರಾಳವಾಗಿರೋದು ಅಂದರೆ ಏನು ಅಂತ. 95% ಜನರಿಗಿದು ಗೊತ್ತಿಲ್ಲ, ದುರದೃಷ್ಟವಶಾತ್. ಯಾಕಂದರೆ ನೀವು ತಪ್ಪಾದ ಇಂಧನವನ್ನು ಹಾಕ್ತಿದ್ದೀರಿ. ದೇಹವನ್ನು ತಂಗಾಳಿ ತರಹ ಇಟ್ಕೋಬೋದು, ಅದು ನಿಮಗಿಂತ ಮುಂದೆ ಹೋಗುತ್ತೆ. ಹೋದಲ್ಲೆಲ್ಲ ಎಳ್ಕೊಂಡು ಹೋಗಬೇಕಾಗಿಲ್ಲ, ಅದು ಹಾಗೆ ತೇಲ್ಕೊಂಡು ಹೋಗಬೇಕು. ಸರಿಯಾದ ಇಂಧನ ಹಾಕಿದರೆ ಇದಾಗತ್ತೆ.